जुरासिक पार्क में। ಕಲದಗುಡಿ ಫಿಲಮ್ ಪುನೀತ್ ರಾಜ್ಕುಮಾರ್ ನೆನೆಸ್ಕೊಂಡು ತುಂಬ ಸಂತೋಷ ಆಯಿತು ಈಗ ಅವರ ಜರ್ನಿ ನೋಡಿ ಕಲದಗುಡಿ ಫಿಲಮ್ ಇಂದ ನಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಅವರ ಜೀವನ ನಡೆ ನೋಡಿ ಯಾವ ರೀತಿ ಇತ್ತು ತುಂಬ ಸಂತೋಷ ಆಯಿತು ಸೂಪರ್ 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 ಫಿಲಮ್ ಅದು ಚೆನ್ನಾಗಿದೆ ಅವರ ಜರ್ನಿ ಚೆನ್ನಾಗಿದೆ ಸೂಪರ್ ಸರ್ ಸೂಪರ್ ಚೆನ್ನಾಗಿದೆ 100 ಎಸ್ ಪಕ್ಕ ಫಿಲಮ್ ಸೂಪರ್ ಆಗೈತೆ ಎಲ್ಲರೂ ನೋಡಬೇಕು ನಾನು ಮೂವಿ ನೋಡಿದ ಮೇಲೆ ಒಂದು ಫಿಕ್ಸ್ ಆದೆ ನಾನು ನೆಕ್ಸ್ಟ್ ಫಾರೆಸ್ಟ್ ಗೆ ಹೋಗ್ಬಿಟ್ಟು ಅಡ್ವೆಂಚರ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ತುಂಬಾ ಸೂಪರ್ ಆಗಿದೆ ಮೂವಿ ಮಾತ್ರ ಪುನೀತ್ ಅವರನ್ನ 10 ವರ್ಷ ಆಯ್ತು ನಾವು ತಿಳ್ಕೊಂಡಿಲ್ಲ ಈಗಲೂ ನಾವು ಬದುಕಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ ಈ ಫಿಲಂ ನೋಡಿ ಪರಿಸರ ಮತ್ತೆ ಹಳ್ಳಿ ವಾತಾವರಣ ಇವೆಲ್ಲ ನಾವೂನು ಕಾಪಾಡಬೇಕು ಅಂತ ಹೇಳಿ ನಮಗೆ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ सूपर आगे फिलमु इन मुदे नोड़क सूपर बंदे का चेना तेदी चित्र सूपर आगे प्रतियो नोड़ो सिनिमा एल बंद नो आशीर्वदी निजवा फिलीम पुनीत जो ट्रवली चिख अडवैस अडवैस एलू फॉलो ऐन मोस्टली प्लास्टिक यूजे ರಿಯೂಸ್ ಆದಷ್ಟು ರೀಸೈಕಲ್ ಮಾಡಬೇಕು ಪ್ಲಾಸ್ಟಿಕ್ ನ ಅದು ಅಪೋರ್ಸ್ ಅವರ ಅಪೋರ್ ನಿಂಕ ನಾವು ಎಲ್ಲೂ ಫಾಲೋ ಮಾಡಬೇಕು ಅಷ್ಟೇ ಸೂಪರ್ ಹಿಟ್ ಮೂವಿ ಅಣ್ಣ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ಜೈ ಬಾಸ್ ಜರ್ನಿ ಅಂತ ಸೂಪರ್ ಆಗೈತೆ ಪರಿಸರದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳವರೆ ಮೂವಿ ಅಂತ ಸೂಪರ್ ಆಗೈತೆ ಪ್ರತಿಯೊಬ್ಬರು ಬಂದು ನೋಡಬೇಕು ಈ ಮೂವಿನ ಥ್ಯಾಂಕ್ ಯು ना लाइफल आ जगे होता गो 100 रूपये 250 रूपये को बंदी सती गंधदगुडी नोड़े जन बंद इंत और मूवी तेयो सन कष्ट इंत मूवी बरबूंद तुम कष्ट इंत गंधदगुडी बरबूंद तुम कष्ट ओन तेद्रे ಈ ಫಿಲಂ ಪ್ರತಿಯೊಬ್ಬರು ನೋಡಲೇಬೇಕು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ಕಾರ್ಡ್ ಬಿಟ್ಟು ಇಲ್ಲೇ ಬಂದಿದ್ದೆ ಮುಳಾಪುರದಿಂದ ಬಂದಿವೆ ತಮಿಳುನಾಡಲ್ಲಿ ನಾವು ನಾಳೆ ಫಂಕ್ಷನ್ ಒಂದು ಇಟ್ಕೊಂಡಿದ್ದೀವಿ ನಾವು ನಾಳೆ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ಅಪ್ಪಕ್ಕೋಸ್ಕರ ನಾ ಅಪ್ಪ ಅಪ್ತಾಭಿಮಾನಿ ಮುಳಾಪುರ ಫಿಲಂ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡಿ ಫಿಲಂ ಅಲ್ಲಿ ಹೊಸ ತರದ ಪ್ರಾಣಿಗಳು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಲವ್ ಯು ಅಪ್ಪು ಪ್ರೀತ್ ರಾಜ್ಕುಮಾರ್ ಗೆ ಫಾರ್ ಸ್ಟಾರ್ ಪ್ರೀತ್ ರಾಜ್ಕುಮಾರ್ ಗೆ ಮೂವಿ ನೋಡಿ ತುಂಬಾ ಖುಷಿ ಆಯ್ತು ಅಪ್ಪು ಸರ್ ಮೂವಿಗಳನ್ನ ತುಂಬಾ ನೋಡಿದೀವಿ ಆದ್ರೆ ಇದರಲ್ಲಿ ಅವರ ಜೊತೆನೇ ನಾವು ಬದುಕ್ತಾ ಇದೀವಿ ಅವರ ಜೊತೆನೇ ಹೋಗ್ತಾ ಇದೀವಿ ಜೀವಿಸ್ತಾ ಇದೀವಿ ಅವರು ನಮಗೆ ನಮ್ಮ ಕರ್ನಾಟಕದ ಪ್ರಾಣಿ ಸಂಪತ್ತು ಬಗ್ಗೆ ವನ್ಯಜೀವಿಗಳ ಬಗ್ಗೆ ನಮ್ಮ ಕಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಸಿಕ್ತು ನಾವು ಅವರ ಜೊತೆನೇ ಹೋಗ್ತಾ ಇದೀವಿ ಜರ್ನಿ ಮಾಡ್ತಾ ಇದೀವಿ ಅನ್ನೋ ಖುಷಿ ಸಿಕ್ತು ತುಂಬಾ ಚೆನ್ನಾಗಿದೆ ಫಿಲಂ ಅಪ್ಪು ಸರ್ ಕೊನೆ ಮೂವಿ ನೋಡಿ ತುಂಬಾ ಖುಷಿ ಅನಿಸ್ತಾ ಇದೆ ಜೈ ಅಪ್ಪು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಭಾಯ್ ಹೇಳಿದರಲ್ಲ KGF 2 ನ ಬೀಟ್ ಮಾಡಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾನೂ ಇಷ್ಟು ರೆಕಾರ್ಡ್ ಆಗಿರಬಹುದು ಆ ತರ ಉಡಿಸಾಗ್ಲಿ ಅನ್ನೋದು ನನ್ನ ಆಸೆ ಅಮೋಗ್ ಏನು ಶಬ್ದ ನಾವು ಆಡು ಜನ ಏನು ಒಂದು ಈ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿನ ಈ ನವೆಂಬರ್ 1ನೇ ತಾರೀಕು ಘೋಷಣೆ ಮಾಡಿದೆ ವಿಶ್ವಮಾನವ ಅಂತ ಈ ಒಂದು ಚಿತ್ರ ಮುಗಿದ ನಂತರ ವಿಶ್ವಮಾನವ ಅಂತ ಒಂದು ಟೈಟಲ್ ಹಾಕಿ ಚಿತ್ರೀಕರಣದ ಒಂದು ಅಧ್ಯಾಯ ಮುಗಿಸ್ತಾರೆ ಆದರೆ ಈ ಕನ್ನಡಿಗರ ಮನಸ್ಸಿನಲ್ಲಿ ಯಾವತ್ತೂ ಶಾಶ್ವತವಾಗಿ ನೆಲೆಸುವಂತ ಏಕೈಕ ಜೀವಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಏನು ಕರ್ನಾಟಕ ರತ್ನ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಿದ್ರು ಮತ್ತೆ ಅದಾದ ಮೇಲೆ ಶಿವಕುಮಾರ್ ಸ್ವಾಮಿಗಳಿಗೆ ನೀಡಿದ್ರು ಮತ್ತೆ ಈಗ ಏನಾದರೂ ಮುಂದೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಗೆ ಭಾಗಿನರಾಗಿದ್ದಾರೆ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಮಾತ್ರ ಅವರ ಸೇವೆ ನಿಸ್ವಾರ್ಥ ಸೇವೆ ಮತ್ತು
ಕನ್ನಡಿಗರಾಗಲಿ ಮತ್ತು ಈ ದೇಶದ ಜನತೆ ಆಗಲಿ ಕಾಡಿನ ಸಂಪತ್ತನ್ನು ಯಾವ ರೀತಿ ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಯಾವ ರೀತಿಯಾದಂಥ ಕೊಡುಗೆ ನೀಡಬೇಕು, ಕಾಡಿನ ಸಂಪತ್ತು ನೀರಿನ ಜಲಾಚರಗಳು ಅನ್ನುವ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮನ್ನೆಲ್ಲ ಅಗಲಿ ಹೋಗಿರೋದು ನಾಳೆಗೆ ಒಂದು ವರ್ಷ ತುಂಬಲಿದೆ. ಇದು ಒಂದು ರೀತಿ ಕನ್ನಡಿಗರಿಗೆ ಒಂದು ದುಃಖಕರವಾದ ಸಂಗತಿ. ಇಂಥ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಜೊತೆಯಲ್ಲಿ ನಿಂತು ಅವರು ಮಾಡಿರುವಂಥ ನಿಸ್ವಾರ್ಥ ಸೇವೆಗಳು ಏನು, ಜನರಿಗೆ ಬಡಬಗ್ಗರಿಗೆ ನಿಮ್ಮನ್ನೇ ಮಾಡಿರುವಂಥ ನಿಸ್ವಾರ್ಥ ಸೇವೆಗಳಿದ್ದಾವೆ, ಆ ಸೇವೆಗಳನ್ನ ದಯವಿಟ್ಟು ಒಂದು ಗಂಧದ ಗುಡಿ ಅನ್ನೋ ಒಂದು ಭಾಗ ನೋಡಿ ಇಲ್ಲಿಗೆ ಯಾವುದೇ ಅಭಿಮಾನಿಗಳಾಗಿರ್ಬೋದು ಸಾರ್ವಜನಿಕರಾಗಲಿ ನಿಲ್ಲಿಸಬಾರ್ದು. ನಿಮ್ಮಲ್ಲಿ ಅವರು ಕಟ್ಟ ಕಡೆಯ ಮನವಿ ಒಂದು ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ನೀವು ಒಂದು ರೀತಿ ಗಿಡ ನೆರ ಮರ ಯಾವುದಿದೆ ಯಾವುದು ಸಿಗುತ್ತೆ ಪ್ರಕೃತಿಯಾಗಿ ಏನು ಸಿಗುತ್ತೆ ಅದನ್ನು ಹಾಳು ಮಾಡಿಬಿಡಿ, ಜಲಚರಗಳನ್ನ ಹಾಳು ಮಾಡಿಬಿಡಿ, ಮುಂದಿನ ಪೀಳಿಗೆಗೆ ಇದನ್ನು ಸಮೃದ್ಧವಾಗಿ ಸಿಗುವಂಗೆ ಮಾಡಿ ಅಂತೇಳ್ಬಿಟ್ಟು ಅವರ ಒಂದು ಕಡೆಯ ಆಸೆ. ದಯಮಾಡಿ ಈ ಒಂದು ಚಿತ್ರವನ್ನು ಚಿತ್ರವಾಗಿ ನೋಡಿದೆ ಮುಂದಿನ ದಿನಗಳಲ್ಲಿ ತಾವು ಸಹ ಅಳವಡಿಸ್ಕೊಂಡು ತಮ್ಮ ಮಕ್ಕಳಿಗೂ ಈ ಚಿತ್ರವನ್ನು ತೋರಿಸಿ ಮುಂದೆ ಹೇಗೆ ಬಾಳಬೇಕು ಅಂತೇಳ್ಬಿಟ್ಟು ತೋರಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೈ ಪುನೀತ್ ರಾಜ್ಕುಮಾರ್, ಅಪ್ಪುಗೆ ಅಪ್ಪುಗೆ ಅಪ್ಪುಗೆ. ಸರ್, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಮೂವಿ ನೋಡಿದೆ ನಾವು, ಗಂಧದ ಗುಡಿ. ಆ ಫಿಲ್ಮ್ನಲ್ಲಿ ಏನಂದರೆ ನೈಸರ್ಗಿಕ ಒಂದು ಗಂಧದ ಗುಡಿಯಲ್ಲಿ ಏನು ನೀಟಾಗಿ ತೋರಿಸಿದ್ದಾರೆ, ಅದರಲ್ಲಿ ತುಂಬ ಅಪರೂಪವಾಗಿ ತೋರಿಸಿದ್ದಾರೆ. ಪವರ್ ಸ್ಟಾರ್ ಫಸ್ಟು ರಾಜ್ಕುಮಾರ್ ತೋರಿಸಿದ ಮೇಲೆ ಪವರ್ ಸ್ಟಾರ್ ಸೆಕೆಂಡ್ ತೋರಿಸಿದ ಅವ್ರ ಮಗನಾಗಿ ಅವ್ರು ತೋರಿಸಿದ್ದಾರೆ. ಇಷ್ಟು ಚೆನ್ನಾಗಿದೆ ಮೂವಿ. ಆ ಮೂವಿಯಲ್ಲಿ ಒಂದು ನೈಸರ್ಗಿಕ ಸಂಪನ್ಮೂಲನ ಮತ್ತು ಯಾವುದೋ ಕಾರಣಕ್ಕೂ ಒಂದು ಕಾಡನ್ನು ಉಳಿಸಿ ಬೆಳೆಸಿ ಕಾಡು ನಾಶ ಮಾಡೋಕ್ಕೆ ಹೋಗಬೇಡಿ, ಪರಿಸರ ಹಾಳು ಮಾಡೋಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ನ ತಡೆಗಟ್ಟಿ ಅಂತ ನಮ್ಮ ಪವರ್ ಸ್ಟಾರ್ ಹೇಳ್ಕೊಟ್ಟಿದ್ದೆ. ಅದರೊಳಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅದರೊಳಗೆ ಇನ್ನೊಂದು ಏನಂದರೆ, ನಾನು ಅಬ್ಸರ್ವ್ ಮಾಡಿದ ಒಂದು ಕ್ಷಣ ಏನಂದರೆ, ಅಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಅಲ್ಲಿ ಒಂದು ಲ್ಯಾಂಪ್ ಹಂಚಿದ್ರು, ಅಂದರೆ ದೀಪ ಹಂಚಿದ್ರು. ಆ ದೀಪದಲ್ಲಿ ಎಲ್ಲ ದೀಪಗಳು ಎಲ್ಲ ಆರೋಗಿದ್ದಾವೆ, ಎರಡು ಮಾತು ದೀಪ ಮಾತು ಉರಿತಾ ಇತ್ತು. ಅದೇನು ಅದ್ಭುತನೋ ಅದೇನು ಮಿರಾಕಲೋ ಗೊತ್ತಿಲ್ಲ ಸರ್, ಆದರೆ ಅದು ಅಬ್ಸರ್ವ್ ಮಾಡಿದೆ ನಾನು. ನನ್ನ ಇವ್ರ ಅಭಿಮಾನಿಗಳನ್ನು ನಾನು ಅವ್ರಿಗೆ ಬಂದು ಹೇಳಿದೆ, ಅವ್ರಿ ಸರ್ ನೋಡಿ ಹಿಂಗೆ ಉರಿತಾ ಇದೆ ನೋಡಿ. ಅದು ಯಾವತ್ತು ಅದು ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬಂತು, ವಿಶ್ವ ಮಾನವ ಅಂತ ಸೆಂಟೆನ್ಸ್ ಬಂತು. ಆ ಅದು ಬಂದದ ಕಾರಣ ಏನದು ನಿಜವಾಗಿಯೋ ಅದು ಏನು ಅದ್ಭುತನೋ ಮಿರಾಕಲೋ ದೇವ್ರ ಆಶೀರ್ವಾದ ಗೊತ್ತಿಲ್ಲ, ಅದೆಷ್ಟು ಚೆನ್ನಾಗಿ ಬಂದಿದೆ ಅದು. ಈಗ ಉರಿತಿರ್ಬೋದು ಅನಿಸುತ್ತೆ ಅದು ಥಿಯೇಟ್ರಲ್ಲಿ. ಈ ಲಕ್ಷ್ಮೀ ನರಸಿಂಹ ಅಣೆಕಲ್ ತಾಲೂಕಿದು, ಈ ತಾಲೂಕಲ್ಲಿ ಅದು ದೀಪ ಉರಿತಾ ಇತ್ತು, ಅದು ಅಬ್ಸರ್ವ್ ಮಾಡಿದ್ದೀನಿ ನಾನು. ಅದು ಕೆಲವರು ಏನಂದರೆ ಅದರೊಳಗೆ ವಿಡಿಯೋನೂ ಇದೆ ಅದರೊಳಗೆ. ಥ್ಯಾಂಕ್ ಯು. ಕಾಡ್ ಬಿಟ್ಟು ಇಲ್ಲೇ ಬಂದಿದ್ದು ರಾಜ್ಕುಮಾರ್ ಅವ್ರಿಗೆ, ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಪವರ್ ಸ್ಟಾರ್ಗೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ಗೆ, ದೊಡ್ಡಮನಿ ನಂದಾ ದೀಪಕ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ರಾಜರ ರಾಜ ಪುನೀತ್ ರಾಜ್ಕುಮಾರ್ಗೆ, ಕನ್ನಡದ ಕಂದ ಪುನೀತ್ ರಾಜ್ಕುಮಾರ್ಗೆ.